ಹೊಸಬರೇ ಸೇರಿಕೊಂಡು ಸಿದ್ಧಪಡಿಸುತ್ತಿರುವ ಅಲೆಗಳಿಲ್ಲದ ಸಾಗರ ಚಿತ್ರದ ಮಹೋತ್ಸವ ಸಮಾರಂಭವು ಧರ್ಮಗಿರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ನಡೆಯಿತು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಭಾಮ ಹರೀಶ್ ಅವರು ಆಗಮಿಸಿ ತಂಡಕ್ಕೆ ಶುಭ ಹಾರೈಸಿದರು. ಸಾಗರ್ ಸಿನಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಕರುಣಾಕರ್ ರಾವಣ್ ಮತ್ತು ನಿರಂಜನ್ ಮೂರ್ತಿ ಟಿಎಸ್ ಜಂಟಿಯಾಗಿ ಬಂಡವಾಳ ಹೂಡುತ್ತಿದ್ದಾರೆ. ಸಾಗರ್ ಸಿನಿಮಾಕ್ಕೆ ಕತೆ, ಚಿತ್ರಕತೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡುವ ಜೊತೆಗೆ ಕಂಪನಿ ಸಿಇಒ ಪಾತ್ರಕ್ಕೆ ಬಣ್ಣ ಹಚ್ಚುತ್ತಿದ್ದಾರೆ. ಸಂಸ್ಥೆಯ ಎಂಡಿಯಾಗಿ ಮೋಹನ್ ನಾಯಕ, ವೈದ್ಯಳಾಗಿ ಬೇಲೂರಿನ ಅಶ್ವಿನ್ ಶೆಟ್ಟಿ ಮತ್ತು ಸಾಗರ್ಗೆ ಜೋಡಿಯಾಗಿ ತೀರ್ಥಹಳ್ಳಿ ಕಡೆಯ ಶಾನ್ವಿಗೌಡ ನಾಯಕಿಯರು, ಸೆಕ್ಯೂರಿಟಿ ಗಾರ್ಡ್ ಆಗಿ ರಂಗಯಾದವ್ ಮಂಡ್ಯ ಇದ್ದಾರೆ. 5 ಜನರ ಸುತ್ತ ಕಥೆಯೂ ಸಾಗುತ್ತದೆ. 4 ಹಾಡುಗಳಿಗೆ ಸಾಹಿತ್ಯ ಸಂಗೀತ ಒದಗಿಸುತ್ತಿರುವುದು ಸಂಜೀವ್ ರಾವ್. ಛಾಯಾಗ್ರಹಣ ರಘು ಎ ರೂಗಿ, ಸಂಕಲನ ನವೀನ್, ನೃತ್ಯ ಸ್ಟಾರ್ನಾಗಿ, ಸಾಹಸ ಅಶೋಕ್ ಅವರದ್ದಾಗಿದೆ. ಒಂದೇ ಹಂತದಲ್ಲಿ ನೆಲಮಂಗಲ ಸ್ಥಳದಲ್ಲಿ ಚಿತ್ರೀಕರಣ ನಡೆಸಿ ಹಾಡಿಗೆ ವಿದೇಶಕ್ಕೆ ಹೋಗುವ ಇರಾದೆ ಇದೆ. ಕನ್ನಡ ಅಲ್ಲದೆ ತೆಲುಗು, ತಮಿಳು ಹಾಗೂ ಹಿಂದಿ ಭಾಷೆಯಲ್ಲಿ ಬರುತ್ತಿರುವುದು ವಿಶೇಷ. ಅರೆಗಳ ಇಲ್ಲದ ಸಾಗರ ಚಿತ್ರದ ಮೂವತ್ತು ನಡೀತಾ ಇದೆ. ಅತಿ ಹೆಚ್ಚು ತಂಡಕ್ಕೆ ಎಲ್ಲ ಹೊಸಬ್ರು ಇದ್ದಾರೆ. ಸಾಗರ ಅನ್ನೋರು ನಿರ್ದೇಶನ ಮಾಡ್ತಾ ಇದ್ದಾರೆ. ಒಳ್ಳೇದಾಗಲಿ ಆ ತಂಡಕ್ಕೆ. ಒಂದು ನಾನು ಹೇಳೋದು, ಪಿಕ್ಚರ್ ಮಾಡೋದು ದೊಡ್ಡದಲ್ಲ, ಶಿಸ್ತು ಭಾಳ ಇಂಪಾರ್ಟೆಂಟ್. ಒಳ್ಳೇದಾಗಲಿ, ಯಾಕಂದರೆ ಎಲ್ಲ ಇಂಡಸ್ಟ್ರಿಗೆ ಸಾಧಿಸ್ಬೇಕಂತಲೇ ಬರೋದು. ಒಳ್ಳೊಳ್ಳೆ ಚಿತ್ರ ಕೊಡಬೇಕಂತ ಬಂದು ಅದು ಕೂಡ ಅಲೆಗಳಲ್ಲಿ ಸಾಗರ ಅಂತೇಳಿ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಬಂದಿದ್ದಾರೆ. ಆ ತಂಡಕ್ಕೆ ಒಳ್ಳೇದಾಗಲಿ. ನಮಸ್ಕಾರ. ಈ ಮಂಜುನಾಥ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲ ಯುವ ತಂಡ ಸೇರಿದೆ. ಸಾಗರ್ ಸಿನಿ ಕ್ರಿಯೇಷನ್ ಅವರು ಅರ್ಪಿಸ್ತಿರುವ ಚೊಚ್ಚಲ ಚಿತ್ರ ಅಲೆಗಳ ಇಲ್ಲದ ಸಾಗರ. ಅಲೆಗಳಿಲ್ಲದ ಸಾಗರ ಟೈಟ್ಲ್ ಹೇಳಿದಂಗೆ, ನಿಮ್ಮ ಚಿತ್ರಕ್ಕೆ ಯಾವುದೇ ಅಲೆಗಳಿಂದ ಅಡತಡೆ ಆಗೋದು ಬೇಡ ಅಂತೇಳಿ ಆಲ್ ದಿ ಬೆಸ್ಟ್. ಅಲೆಗಳಿಲ್ಲದ ಸಾಗರ, ಹೀರೋ ಸಾಗರ್, ಡೈರೆಕ್ಟರ್ ಸಾಗರ್, ಇದು ಒಂಥರ ಸಾಗರ ಸಂಗಮ ಆಗಿದೆ. ಮತ್ತು ಏನು ಅಂದರೆ, ಇದು ಒಂದು ಹಳೆಯ ಒಂದು ಚಿತ್ರ ಇತ್ತು ನಮ್ಮ ಕಮಲಹಾಸನ್ ಅವ್ರದ್ದು, ಸಾಗರ ಸಂಗಮಂ ಅಂತ. ಅದರಲ್ಲಿ ಏನಾಗ್ತಿತ್ತು ಅಂದರೆ, ಅದರಲ್ಲಿ ಫ್ಯಾಮಿಲಿ ಮೌಲ್ಯಗಳನ್ನ ಮೇಲೆತ್ತಿಡಿಯೋಂಥ ಒಂದು ಪ್ರಯತ್ನ ನಡೀತು. ಈಗ ಇವರೆಲ್ಲ ಮಾತಾಡಿದಾಗ ಅದೇ ಹೇಳ್ತಾ ಇದ್ರು, ಫ್ಯಾಮಿಲಿ ಮೌಲ್ಯಗಳನ್ನೆಲ್ಲ ಮೇಲೆತ್ತಿಡಿಯೋ ಥರದ್ದು ಒಂದು ಆಗಿದೆ ಅಂತ. ಆದರೆ ಸಾಗರ ಅಂದಮೇಲೆ ಅಲೆಗಳಿಲ್ಲದೆ ಹೋದರೆ ಅದು ಸಾಗರ ಅನ್ನಿಸ್ಕೊಳ್ಳಲ್ಲ. ನನಗನ್ಸೋ ಪ್ರಕಾರ ಮೋಸ್ಟ್ಲಿ ಇವರು ಏನು ತೋರಿಸೋಕೆ ಹೊರಟಿದ್ದಾರೆ ಅಂದರೆ, ಒಂದು ಸುನಾಮಿ ಬಂದು ಅದಾದಮೇಲೆ ಶಾಂತವಾಗ್ತದಲ್ಲ, ಆ ಸಾಗರವನ್ನು ತೋರ್ಸಕ್ಕೆ ಹೋಗಿದ್ದಾರೆ ಅನಿಸುತ್ತೆ. ಅದಕ್ಕೆ ಅಲೆಗಳಿಲ್ಲ ಸಾಗರ ಅಂತ ಇಟ್ಟಿದ್ದಾರೆ ಹೆಸರು. ಅಲ್ಲಿ ನಾನು ಶಾನ್ವಿ ಅನ್ನೋ ಕ್ಯಾರೆಕ್ಟರ್ನ ಲೀಡ್ ಮಾಡ್ತಾ ಇದ್ದೀನಿ ಆ್ಯಸ್ ಅ ಲೀಡ್ ಆಗಿ. ಇದು ಈ ಪಾತ್ರ ಬಂದುಬಿಟ್ಟು ಒಂದು ಸುಂದರವಾದ ಗಂಡ ಹೆಂಡತಿ ಸಂಬಂಧವನ್ನು ಈ ಮೂವಿ ಹೇಳಕ್ಕೆ ಹೊರಟಿದೆ. ಅಂದರೆ ಇವಾಗ ಲಿವಿಂಗ್ ಟುಗೆದರ್ ಈ ಥರ ಎಲ್ಲ ನಮ್ಮದು ಸಂಸ್ಕೃತಿ ಅಂದರೆ ಎಲ್ಲ ಪಾಶ್ಚಾತ್ಯ ಸಂಸ್ಕೃತಿ ಆಗ್ತಾ ಇರೋದ್ರಿಂದ ಅದಕ್ಕೋಸ್ಕರ ಇದೊಂದು ಸಣ್ಣ ಪ್ರಯತ್ನ. ಅಂದರೆ ನಮ್ಮ ಹಿಂದೂ ಕಲ್ಚರ್ ಹೇಗಿದೆ ಅಂದರೆ, ಇವಾಗ ನಮ್ಮ ಭಾರತದ ಕಲ್ಚರ್ ಹೇಗಿದೆ ಅದೆಲ್ಲ ಹೋಗ್ತಾ ಇದೆ. ಅಂದರೆ ಜಾಸ್ತಿ ನಮಗೆ ಪಾಶ್ಚಾತ್ಯ ಸಂಸ್ಕೃತಿನೇ ಜಾಸ್ತಿ ಅಳವಳಿಕೆ ಆಗ್ತಾ ಇದೆ. ಅದಕ್ಕೋಸ್ಕರ ಈ ನಮ್ಮ ಪುಟ್ಟ ಪ್ರಯತ್ನ ಅಲೆಗಳಿಲ್ಲದ ಸಾಗರ ಅನ್ನೋ ಮೂವಿಲಿ ನಾವು ಹೇಳಕ್ಕೆ ಹೊರಟಿದ್ದೀವಿ. ಅನಂತ, ನಾನು ಸಾಗರ್ ಸಿನಿ ಕ್ರಿಯೇಷನ್ ಅವರ ಅಲೆಗಳಿಲ್ಲದ ಸಾಗರ ಫಿಲಮಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ನಾನು ಸೆಕೆಂಡ್ ಎರಡನೇ ನಾಯಕನಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಮೊದಲೇ ಚಿತ್ರ ಇದು, ನಾನು ಬೇರೆ ಎಲ್ಲೂ ಮಾಡಿಲ್ಲ. ಮತ್ತು ನಮ್ಮ ಸಾಗರ್ ಸರು ನನಗೊಂದು ಆ್ಯಕ್ಟ್ ಮಾಡಿ ಅಂತ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಸ್ಟೋರಿ ತುಂಬ ಚೆನ್ನಾಗಿದೆ, ಸ್ಟೋರಿ ಕೇಳಿದ್ದೀನಿ, ತುಂಬ ಚೆನ್ನಾಗಿದೆ. ಸರ್ ಬಂದು ರಾವಣ್ ಸರು, ಕರುಣಾಕರ್ ರಾವಣ್ ಅಂತ, ಮತ್ತು ನಿರಂಜನ್ ಸರ್ ಅಂತ. ನನ್ನ ಹೆಸರು ಅಶ್ವಿನಿ ಶೆಟ್ಟಿ ಅಂತ. ನಾನು ಬಂದು ಅಲೆಗಳಿಲ್ಲದ ಸಾಗರ ಅನ್ನೋ ಪ್ರಾಜೆಕ್ಟಲ್ಲಿ ಈಗ ಸಾಗರ್ ಸರ್ ಡೈರೆಕ್ಷನ್ಸಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸಾಗರ್ ಸರ್ ನನಗೆ ಕರೆದು ಆಡಿಷನ್ ಮಾಡಿ ತುಂಬ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಹೆಲ್ಪ್ಫುಲ್ಲಾಗಿ ಹೆಲ್ಪ್ ಮಾಡ್ತಿದ್ದಾರೆ. ತುಂಬ ಒಳ್ಳೆ ಸ್ಟೋರಿ ಕಂಟೆಂಟ್ ಇದೆ. ನಾನಾಗಲಿ, ಫಸ್ಟ್ ಹೀರೋಯಿನ್ ಆಗಲಿ, ಸೆಕೆಂಡ್ ಹೀರೋ ಆಗಲಿ, ಸಾಗರ್ ಸರ್ ಆಗಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಸೆಕೆಂಡ್ ಲೀಡ್ ಹೀರೋಯಿನ್ ಆಗಿ ಆ್ಯಂಡ್ ಡಾಕ್ಟರ್ ಕ್ಯಾರೆಕ್ಟರ್ ತುಂಬ ಖುಷಿಯಾಗಿದೆ. ಇಲ್ಲ, ಇದೇ ನನ್ನ ಫಸ್ಟ್ ಪಾರ್ಟ್ ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಫ್ರೆಶರ್ ಆಗಿ ಬಂದೆ, ತುಂಬ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತಿದ್ದಾರೆ. ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಸಾಗರ್ ಸರ್ ಆ್ಯಂಡ್ ಹೋಲ್ ಟೀಮ್. ಥ್ಯಾಂಕ್ ಯು.